ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಕಲಬುರಗಿ ಜಿಲ್ಲೆಯ ಜೇಮರಗಿ ಪಟ್ಟಣದಲ್ಲಿ ಕೋವಿಡ್ ಸೋಂಕಿನ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜನರು ಪಾಲಿಸುತ್ತಿಲ್ಲ ಸಾಮಾಜಿಕ ಅಂತರವನ್ನು ಕೂಡ ಮರೆತು ಜನರು ವ್ಯಾಪಾರ ವಹಿವಾಟು ಮಾಡುತ್ತಿದ್ದಾರೆ ಕೋವಿಡ್ 19 ಸೋಂಕು ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯ ಹೆಚ್ಚಾಗುತ್ತಲೇ ಇದೆ ಸಾವಿನ ಸಂಖ್ಯೆ 163 ಕ್ಕೆ ತಲುಪಿದೆ ಸದ್ಯ ಕೋವಿಡ್ ಸೋಂಕಿತರ ಸಂಖ್ಯೆ ಜಿಲ್ಲೆಯಲ್ಲಿ 1971 ಇದೆ ಸರ್ಕಾರ ಕೋವಿಡ್ ಸೋಂಕಿನ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿದ್ದರೂ ಸಹ ಜನರು ಈ ಬಗ್ಗೆ ಕ್ಯಾರಿ ಎನ್ನುತ್ತಿಲ್ಲ ಮುಖಕ್ಕೆ ಮಾಸ್ಕ್ ಇಲ್ಲದೆ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಸ್ವಚ್ಛ ಪರಿಸರವಲ್ಲದೆ ಹಳೆ ಬಸ್ ನಿಲ್ದಾಣದ ಬಳಿ ಗಲೀಜು ವಾತಾವರಣದಲ್ಲಿ ತರಕಾರಿ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಇನ್ನು ಜನರು ಸಹ ಅಲ್ಲಿಯೇ ಮೂತ್ರ ವಿಸರ್ಜನೆ ಮಾಡುತ್ತಾರೆ ಇನ್ನು ಪುರಸಭೆಯಿಂದ ಸ್ವಚ್ಛತಾ ಕ್ರಮ ಕೂಡ ಇಲ್ಲ ತರಕಾರಿ ವ್ಯಾಪಾರಕ್ಕೆ ಮಾರುಕಟ್ಟೆ ಸ್ಥಳವನ್ನ ಇಲ್ಲ ಎಲ್ಲಿ ಬೇಕಲ್ಲಿ ವ್ಯಾಪಾರ ಮಾಡುತ್ತಾರೆ ಸಾಲು ತಳ್ಳುವ ಗಾಡಿಯ ಹೋಟೆಲ್ಗಳು ಸ್ವಚ್ಛತೆ ಆದ್ಯತೆ ಇಲ್ಲ ಕಲುಷಿತ ಪರಿಸರದಲ್ಲಿ ಎಲ್ಲ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರೂ ಸಹ ಕ್ರಮ ಕೈಗೊಳ್ಳಬೇಕಾದ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕೊರೋನಾ ಸಾಂಕ್ರಾಮಿಕ ರೋಗ ಉಲ್ಬಣವಾಗುತ್ತಿದ್ದರೂ ಕೂಡ ತಾಲೂಕಿನಲ್ಲಿ ಸ್ವಚ್ಛತೆಗೆ ಮುಂದಾಗದ ತಾಲೂಕು ಆಡಳಿತದ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕಾರಿಯಾಗಿದೆ ಹಳ್ಳಿಗಳು ಭಾರತದ 72% ರಷ್ಟಿದೆ ಮತ್ತು ಈ ಗ್ರಾಮಗಳನ್ನು ಹೊರತುಪಡಿಸಿ ಭಾರತವು ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಭವಿಷ್ಯದ ಭಾರತದ ತಯಾರಕರು ಆಗಿರುವ ನಮ್ಮ ಗ್ರಾಮಸ್ಥರಿಗೆ ವಿಶೇಷವಾಗಿ ಗ್ರಾಮೀಣ ಯುವತಿಯರಿಗೆ ಅವಕಾಶಗಳು ಲಭ್ಯವಾಗಬೇಕು ಈ ಗ್ರಾಮೀಣ ಬಾಲಕಿಯರಿಗೆ ನರ್ಸಿಂಗ್ ಸಹಾಯಕ ತರಬೇತಿಯನ್ನು ಆಯ್ಕೆ ಮಾಡಲಾಗಿದೆ ಏಕೆಂದರೆ ಈ ತರಬೇತಿಯ ಅವಧಿ ಕೇವಲ 1 ವರ್ಷ ಮತ್ತು ತರಬೇತಿ ಮುಗಿದ ಕೂಡಲೇ ಉದ್ಯೋಗವನ್ನು ಹುಡುಕುವ ವ್ಯಾಪ್ತಿ ವಿಸ್ತಾರವಾಗಿದೆ ವೃತ್ತಿ ಜೀವನವನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ತರಬೇತಿ ಅತ್ಯುತ್ತಮ ಅವಕಾಶವಾಗಿದೆ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಯಾವುದೇ ತೊಂದರೆಗಳು ಚಿಂತೆಗಳು ಮತ್ತು ದುಃಖಗಳನ್ನು ಎದುರಿಸುವುದಿಲ್ಲ ಅವರು